ನಮಸ್ಕಾರ ವೀಕ್ಷಕರೇ ಇಂದು ನಟ ಸುದೀಪ್ ರವರ ತಾಯಿ ಸರೋಜಾ ಸಂಜೀವನವರು ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಇಂದು ಬೆಳಿಗ್ಗೆ ಅಂದರೆ ಇಪ್ಪತ್ತನೇ ತಾರೀಕು ಅಪೋಲೋ ಹಾಸ್ಪಿಟಲ್ ಜಯನಗರದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ ನಿನ್ನೆ ಚಳಿ ಜ್ವರದಿಂದ ಅವರು ಜಯನಗರದಲ್ಲಿರೋ ಅಪೋಲೋ ಹಾಸ್ಪಿಟಲ್ ಸೇರಿದ್ರು ಅಂತ ಹೇಳಲಾಗ್ತಿದೆ ಅವರ ಪಾರ್ಥಿವ ಶರೀರವನ್ನು ಸುದೀಪ್ ರವರ ಜೆ ಪಿ ನಗರ್ ನಿವಾಸದಲ್ಲಿ ಇಟ್ಟಿದ್ದಾರೆ ಅವರನ್ನು ನೋಡಲು ಬಂಧು ಬಳಗ ಮತ್ತೆ ಮಿತ್ರರೆಲ್ಲರೂ ಸೇರ್ತಾ ಇದ್ದಾರೆ ಅದರಲ್ಲಿ ಜಯಮಾಲಾ ಅವರು ಅನು ಭಂಡಾರಿ ಅವರು ಸಾರಾ ಗೋವಿಂದ್ ಅವರು ಬೊಮ್ಮಾಯಿ ಅವರು ನಟಿ ತಾರಾ ಅವರು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ನಟ ಸುಂದರ್ ರಾಜ್ ಅರಸ್ ಅವರು ನಟ ಕೀರ್ತಿರಾಜ್ ಅವರು ಬಂದು ಭೇಟಿ ನೀಡಿದ್ದಾರೆ ಜಯಮಾಲಾ ಅವರ ಪ್ರಕಾರ ಅವರಿಗೆ ಸರೋಜಮ್ಮ ಅವರ ಪರೀಕ್ಷೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇತ್ತು ಅಕ್ಕಂತರ ಇದ್ದರೂ ತಾಯಿಯ ಸ್ಥಾನವನ್ನು ತುಂಬಿದ್ರು ಅಂತ ದುಃಖಪಟ್ಟಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು ಹೇಳಿರೋ ಪ್ರಕಾರ ಸುದೀಪ್ರವರು ತಾಯಿಗೆ ತುಂಬ ಪ್ರೀತಿಯಿಂದ ಆತ್ಮೀಯವಾಗಿದ್ದರು ಹಾಗೆ ಪ್ರತಿ ಸಲ ಬಿಗ್ ಬಾಸ್ ಶೂಟಿಂಗ್ಗೆ ಹೋಗಬೇಕಾದ್ರೆ ಅವರ ಅವರಿಗೆ ಹಣೆಗೆ ತಿಲಕನ ಇಡ್ತಾ ಇದ್ರು ಹಾಗೆ ಸುದೀಪ್ ರವರು ಅವರ ತಾಯಿಯ ಕಾಲಿಗೆ ಬೀಳ್ತಾ ಇದ್ರು ಅಂತ ಹೇಳಿದ್ದಾರೆ ಸರೋಜಮ್ಮ ಅವರು ಅವರ ದಿನಚರಿ ಶುರು ಮಾಡ್ತಾ ಇದ್ದಿದ್ದು ಬೆಳಗ್ಗೆ ಮೂರು ಗಂಟೆಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ಹಿರಿಯರ ಮಠಕ್ಕೆ ಹೋಗಿ ಪೂಜೆನ ಸಲ್ಲಿಸಿ ಅವರ ದಿನಚರಿನ ಶುರು ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ ಸರೋಜಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ ಹಾಗೆ ಸುದೀಪ್ರವರಿಗೆ ಈ ನಷ್ಟನ ಭರಿಸೋದಕ್ಕೆ ಆ ದೇವರು ಶಕ್ತಿ ನೀಡಲಿ ಅಂತ ನಾವು ಕೂಡ ಬೇಡ್ಕೊಳ್ತಾ ಇದ್ದೀವಿ